ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ಈ ತಿಂಗಳ ಇಪ್ಪತ್ತೊಂದರಿಂದ ಮೂಡುಬಿದಿರೆಯಲ್ಲಿ ಆರಂಭವಾಗುವ ಸ್ಕೌಟ್ಸ್ನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಈ ಕುರಿತು ಸ್ಕೌಟ್ಸ್ ಗೈಡ್ಸ್ನ ಕರ್ನಾಟಕ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ಹಾಗೂ ರಾಜ್ಯ ಸಂಘಟನಾ ಆಯುಕ್ತರು ಮಂಜುಳಾ ಸಿ ಇವರೊಂದಿಗೆ ಸಂವಾದ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ಮೂಡುಬಿದರೆಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ವತಿಯಿಂದ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ನಡೀತಾ ಇರೋ ಹಿನ್ನೆಲೆಯಲ್ಲಿ ನಾವು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತ ವಿಶೇಷ ಮಾಹಿತಿಯನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ತಿಳಿಸೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸ್ಕೌಟ್ ಅಂಡ್ ಗೈಡ್ಸ್ ನ ಕರ್ನಾಟಕದ ಮುಖ್ಯ ಆಯುಕ್ತರು ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪಿ ಜಿ ಆರ್ ಸಿಂಧ್ಯಾ ಅವರು ಸಿಂಧ್ಯಾ ಅವರೇ ನಮಸ್ಕಾರ ಆಗುಸ್ಕಾರ ಹಾಗೆ ರಾಜ್ಯ ಸಂಘಟನಾ ಆಯುಕ್ತರಂತಹ ಮಂಜುಳಾ ಸಿ ಅವರು ಕೂಡ ನಮ್ಮ ಮುಟ್ಟಗಿದ್ದಾರೆ ಮಂಜುಳಾ ಅವರ ನಮಸ್ಕಾರ ನಮಸ್ಕಾರ ಈಗ ಪ್ರಪ್ರಥಮ ಬಾರಿಗೆ ನೀವು ಭಾರತದಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯನ್ನು ಬಿದಿರೆಯಲ್ಲಿ ಆಯೋಜಿಸ್ತಾ ಇದ್ದೀರಿ ಇದಕ್ಕೆ ತಮಗೆ ಅಭಿನಂದನೆಯನ್ನ ಸಲ್ಲಿಸ್ತಾನೆ ಧನ್ಯವಾದಗಳು ಜಾಂಬೂರಿ ಅಂತಂದ್ರೆ ಏನು ಅಂತಾನೆ ಸ್ಟಾರ್ಟ್ ಮಾಡಬಹುದು ಜಾಂಬೂರಿ ಇದು ವಿಶೇಷವಾಗಿ ಒಂದು ಮಕ್ಕಳ ಮೇಳ ಮಕ್ಕಳಲ್ಲಿ ಪ್ರತಿಭೆಗೆ ಒಂದು ರೀತಿಯಲ್ಲಿ ಪುರಸ್ಕಾರ ಕೊಟ್ಟು ಅದನ್ನು ಬೆಳೆಸಲಿಕ್ಕೆ ಒಳ್ಳ ವ್ಯಕ್ತಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮಗಳ ಮೂಲಕವಾಗಿ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಅದರ ಮುನ್ನ ರಾಜ್ಯ ಮಟ್ಟದಲ್ಲಿ ನಂತರ ವಿಶ್ವ ಮಟ್ಟದಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ವತಿಯಿಂದ ಸ್ಕೌಟ್ ಗೈಡ್ಸ್ ವತಿಯಿಂದ ಇದಕ್ಕೆ ಬರ್ತಕ್ಕಂಥವರು ಸ್ಕೌಟ್ ಗೈಡ್ಸಲ್ಲಿ ಹಲವಾರು ವರ್ಷಗಳ ಕಾಲ ಇದ್ದು ಕೆಲಸ ಮಾಡಿ ಸ್ಕೌಟ್ ಗೈಡ್ಸ್ ನಿಯಮಗಳನ್ನು ಸ್ಕೌಟ್ ಗೈಡ್ಸ್ ವಿಚಾರಗಳನ್ನು ತಿಳ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮಾತ್ರ ನಾವು ಅವಕಾಶವನ್ನು ಕೊಡ್ತೇವೆ ಸ್ಕೌಟ್ ಗೈಡ್ಸ್ ಭಾರತದಲ್ಲಿ ಅನೇಕ ವರ್ಷಗಳಿಂದ ಕೆಲಸ ಮಾಡಿರೋದು ತಮಗೆಲ್ಲ ಗೊತ್ತಿರೋ ವಿಷಯ ಹೌದು ನೂರು ವರ್ಷ ಆಗಿದೆ ಈ ನೂರು ವರ್ಷದ ಸಂದರ್ಭದಲ್ಲಿ ಅನೇಕ ಜಾಂಬೂರಿಗಳು ನಡೆದಿವೆ ರಾಷ್ಟ್ರ ಮಟ್ಟದವು ಆದರೆ ಈ ಜಾಂಬೂರಿ ನಾವು ಸಾಂಸ್ಕೃತಿಕ ಜಾಂಬೂರಿ ಅಂತ ಯಾಕೆ ಕರೀತೇವೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಜಾಂಬೂರಿಗಳಿಗಿಂತ ಡಿಫ್ರೆಂಟಾಗಿ ಇದನ್ನು ನಾವು ಆಯೋಜನೆ ಮಾಡಿದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೇವೆ ಮತ್ತು ಇಡೀ ಜಾಂಬೂರಿಯನ್ನು ಈ ವರ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೈದು ವರ್ಷ ಆಗಿದೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಆಜಾದಿಕ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳನ್ನು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಆಚರಣೆ ಮಾಡಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟಿದ್ದರು ನಮಗೂ ಬಹಳ ಹೆಮ್ಮೆ ಮಕ್ಕಳಿಗೂ ಭಾಳ ಹೆಮ್ಮೆ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವನ ಆಚರಣೆ ಮಾಡೋದು ಅಂಥೇಳಿ ಸೊ ಈ ಅಮೃತ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲೂ ಸಹಿತ ಸ್ಕೌಟ್ ಗೈಡ್ಸ್ ಸಂಸ್ಥೆ ಮತ್ತು ವಿಚಾರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅನ್ನೋದನ್ನು ತೋರಿಸಲಿಕ್ಕೆ ಮತ್ತು ಭಾರತದ ಎಲ್ಲ ಸಂಸ್ಕೃತಿಯನ್ನು ಕಲೆಯನ್ನು ಪರಂಪರೆಯನ್ನು ವಿಶಿಷ್ಟತೆಗಳನ್ನು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದಾಗಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡಿದ್ದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜಾಂಬೂರಿಗಳು ನಡೆದಿವೆ ಅಂತ ಅಂದ್ಕೊಂಡಿದ್ದೀನಿ ನಡೆದಿವೆ ಇಪ್ಪತ್ನಾಲ್ಕು ಜಾಂಬೂರಿಗಳು ನಡೆದಿವೆ ಮುಂದಿನ ಜಾಂಬೂರಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಕೊರಿಯಾ ದೇಶದಲ್ಲಿ ನಡೀತಾ ಇದೆ ಈ ಹಿಂದೆ ವಾಷಿಂಗ್ಟನ್ನಲ್ಲಿ ಅಮೆರಿಕಾದಲ್ಲಿ ನಡೆದಿತ್ತು ಈ ಥರ ಬೇರೆ ಬೇರೆ ದೇಶಗಳಲ್ಲಿ ನಡೆದಿದೆ ಆದರೆ ನಮ್ಮ ದೇಶಕ್ಕೆ ಯಾವತ್ತೂ ಸಹಿತ ಅವಕಾಶ ಸಿಕ್ಕಿರಲಿಲ್ಲ ಪ್ರಥಮ ಬಾರಿಗೆ ನಮಗೆ ಈ ರೀತಿಯ ಒಂದು ಸಾಂಸ್ಕೃತಿಕ ಜಾಂಬೂರಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಈ ಸಾಂಸ್ಕೃತಿಕ ಜಾಂಬೂರಿ ನಾವು ಮೂಡುಬಿದಿರಿನಲ್ಲಿ ನಡೆಸಬೇಕಾದ ಕಾರಣ ಅಲ್ಲಿರ್ತಕ್ಕಂಥ ಡಾಕ್ಟರ್ ಮೋಹನ್ ಅವರು ಮೋಹನ್ ಆಳ್ವಾರ್ ಅವ್ರದ್ದು ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಮುಖಂಡರು ಶಿಕ್ಷಕ ವರ್ಗದವ್ರು ಎಲ್ಲರ ಜೊತೆನಲ್ಲೂ ಸಾಮಾನ್ಯರಂತೆ ಬೆರೆತು ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ಅವರಲ್ಲಿದೆ ಜೊತೆಗೆ ಅವರು ಸುಮಾರು ಇಪ್ಪತ್ತೇಳು ವರ್ಷಗಳ ಕಾಲ ನಮ್ಮ ಸಮ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಸ್ಕೌಟ್ ಗೈಡ್ಸ್ ನಿಯಮಗಳನ್ನು ಅವರು ಅಳವಡಿಸ್ಕೊಂಡಿರ್ತಕ್ಕಂಥವ್ರು ಅವ್ರ ಶಿಕ್ಷಣ ಸಂಸ್ಥೆ ಸ್ಕೌಟ್ ಗೈಡ್ಸ್ಗೆ ಭಾಳ ಪುರಸ್ಕಾರವನ್ನು ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದಿದೆ ಮತ್ತು ಆಳ್ವಾಸ್ ಅವರ ನುಡಿಸಿರಿ ಕಾರ್ಯಕ್ರಮಗಳೇನವೆ ಅದು ಪ್ರಪಂಚದಲ್ಲೇ ವಿಖ್ಯಾತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಸಹಿತ ನಾವು ಜೋಡಣೆ ಇದರಲ್ಲಿ ಮಾಡ್ಕೊಂಡಿರೋದ್ರಿಂದ ಅವರು ಸಂತೋಷದಿಂದ ಒಪ್ಪಿದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಮೋಹನ್ ಆಳ್ವ್ರವರು ಒಂದು ರೀತಿಯಲ್ಲಿ ಮೂಡುಬಿದಿರೆಯನ್ನು ಸಾಂಸ್ಕೃತಿಕ ಕೇಂದ್ರವನ್ನಾಗಿ ಮಾಡಿಬಿಟ್ರು ತಾವು ಈ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿಯನ್ನು ಆ ಒಂದು ಸಾಂಸ್ಕೃತಿಕ ಕೇಂದ್ರದಲ್ಲಿ ಆಯೋಜನೆ ಮಾಡೋದಕ್ಕೆ ಇದ್ದೀರಿ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕಿನವರೆಗೆ ನಡೀತಾ ಇರುವಂತಹ ಈ ಒಂದು ಸಾಂಸ್ಕೃತಿಕ ಜಾಂಬೂರಿ ಒಂದು ನಮ್ಮ ಕೆಳಗಿರು ಹೇಳ್ಬೋಡೋಣ ನಾನು ಸಾಮಾನ್ಯವಾಗಿ ನಮ್ಮ ಸ್ಕೌಟ್ ಗೈಡ್ಸ್ ಮಕ್ಕಳನ್ನ ಕೂಡಲೇ ಅವರು ವ್ಯಾಯಾಮ ಮಾಡ್ತಿರ್ತಾರೆ ಇಲ್ಲ ಅಂತಂದರೆ ಯಾವುದೋ ರೀತಿಯಲ್ಲಿ ದೈಹಿಕ ಕಸರತ್ತನ್ನು ನಡೆಸ್ತಿರ್ತಾರೆ ಆಟೋಟಗಳನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ವಿ ಆದರೆ ಅವರಲ್ಲಿರತಕ್ಕಂಥ ಸಾಂಸ್ಕೃತಿಕ ಪ್ರತಿಭೆಯನ್ನು ಕೂಡ ತಾವು ಹೊರಕ್ಕೆ ತರೋದಕ್ಕೆ ಹೊಡ್ತಾ ಇದ್ದೀರಿ ಇದರಲ್ಲಿ ವಿಶ್ವಮಟ್ಟದಲ್ಲಿ ತೋರಿಸೋದಕ್ಕೂ ಹೊಡ್ತಾ ಇದ್ದೀರಿ ತಾವು ಹೇಳಿದ್ದೆಲ್ಲ ಎಲ್ಲ ಸತ್ಯವಾದದ್ದು ಆ ರೀತಿಯ ಒಂದು ಇಂಪ್ರೆಷನ್ನು ಅಭಿಪ್ರಾಯ ಜನಗಳಿಗೆ ಸ್ಕೌಟ್ ಗೈಡ್ಸ್ ಬಗ್ಗೆ ಇರತಕ್ಕಂಥದ್ದು ನಿಜ ಇದರ ಜೊತೆಗೆ ಅವ್ರ ಸೇವಾ ಪ್ರವೃತ್ತಿ ಇದೆಯಲ್ಲ ಅದು ಬಹಳ ಅದ್ವಿತೀಯವಾಗಿರ್ತಕ್ಕಂಥದ್ದು ಸೇವಾ ಮನೋಭಾವ ಎಲ್ಲೆನರೇ ಪ್ರವಾಹ ಆಕಸ್ಮಿಕ ನಡೀತು ಅಂತಂದ್ರೆ ಅಲ್ಲಿ ಒಬ್ಬ ಇದ್ದೇ ಇರ್ತಾರೆ ಕರೋನಾ ಸಂದರ್ಭದಲ್ಲಂತೂ ಪ್ರಪಂಚದಲ್ಲೇ ಯಾವ ಸಂಘ ಸಂಸ್ಥೆನೂ ಮಾಡದಾಗದೇ ಇರೋಷ್ಟು ಕೆಲಸನ ಭಾರತದಲ್ಲಿ ನಮ್ಮ ಸ್ಕೌಟ್ ಗೇಟ್ಸ್ ಮಕ್ಕಳು ಮಾಡಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಂತೂ ಬಹಳ ದೊಡ್ಡ ಕೆಲಸವನ್ನ ಅವ್ರು ಮಾಡಿದ್ದಾರೆ ಇವರಲ್ಲಿ ಅವ್ರದೇ ಆದ ಸಾಂಸ್ಕೃತಿಕ ರಂಗದ ಪ್ರತಿಭೆಗಳು ಅಡಗಿರ್ತವೆ ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಅನೇಕ ಕಾರ್ಯಕ್ರಮಗಳ ಮೂಲಕವಾಗಿ ಆ ಪ್ರತಿಭೆ ಹೊರಹೊಮ್ಮಲಿಕ್ಕೆ ಒಂದು ಅವಕಾಶ ವೇದಿಕೆಯನ್ನು ಮಾಡಿಕೊಟ್ಟಿ ನಮ್ಮ ಭಾರತ ಯುವ ಜನಾಂಗದಿಂದ ತುಂಬಿ ತುಳುಕ್ತಾ ಇರುವಂತಹ ದೇಶ ಪಿ ಜಿ ಆರ್ ಸಿಂಧೆ ಅವರೇ ಅಂತಹ ಯುವ ಜನರ ಪ್ರತಿಭೆಗೆ ಪ್ರೋತ್ಸಾಹಿಸುವುದು ಮತ್ತು ಪ್ರದರ್ಶನ ಎರಡಕ್ಕೂ ತಾವು ಅವಕಾಶವನ್ನು ಕೊಡ್ತಾ ಇದ್ದೀರಿ ಕಾರ್ಯಕ್ರಮಗಳ ಮೂಲಕ ಕೊಟ್ಟಿದ್ದೇವೆ ಹಾಗಾದ್ರಲ್ಲಿ ಯಾವ ಯಾವ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಎಕ್ಸಿಬಿಟ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಮಂಜುಳಾ ಸಾಂಸ್ಕೃತಿಕ ಜಾಂಬುರಿಯ ಬಗ್ಗೆ ವಿಶೇಷ ವಿಷಯ ಮಾಹಿತಿಗಳನ್ನ ಹಂಚ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ನಮ್ಮ ಸಾಂಸ್ಕೃತಿಕ ಜಾಂಬುರಿ ಕಾರ್ಯಕ್ರಮಗಳ ಆಗರದಲ್ಲಿದೆ ಏನ್ ನೂರಾರು ಚಟುವಟಿಕೆಗಳು ನೂರಾರು ಕಾರ್ಯಕ್ರಮಗಳು ಮಕ್ಕಳಿಗೆ ಸಂಸ್ಕೃತಿಯಿಂದ ಸಂಸ್ಕಾರದಡಿಗೆ ಕರೆದುಕೊಂಡೋಗ ಒಂದು ಯುವಜನತೆಗೆ ಬೇಕಾದಂತಹ ಚೇತೋಹಾರಿ ಕಾರ್ಯಕ್ರಮಗಳು ಅದರಲ್ಲೂ ವಿಶೇಷವಾಗಿ ನಿತ್ಯ ಸಂಸ್ಕೃತಿಯ ಕಲೆ ಸಂಸ್ಕೃತಿ ಸಾಹಿತ್ಯ ತಮ್ಮ ಮನೆ ಅಂತಾರಾಷ್ಟ್ರೀಯ ಅಂತ ಎಲ್ಲ ವಿವಿಧ ಕಲೆ ಸಂಸ್ಕೃತಿ ಸಾಹಿತ್ಯ ಪರಂಪರೆ ಆಯಾ ಊರಿನ ಸಾಧಕರು ಅವರ ಒಂದು ಪರಿಚಯ ಆ ಊರಿನ ಒಂದು ಪ್ರವಾಸಿ ತಾಣಗಳು ಆ ಊರಿನ ಆಹಾರ ಪದ್ಧತಿ ವೇಷಭೂಷಣಗಳು ಇವುಗಳನ್ನೆಲ್ಲ ಮಕ್ಕಳು ಏಕ ಭಾರತ ಶ್ರೇಷ್ಠ ಭಾರತ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಮ್ಮ ಮಕ್ಕಳು ಪ್ರದರ್ಶನ ಮಾಡ್ತಾರೆ ಮಕ್ಕಳು ಆಲ್ರೆಡಿ ಕರ್ನಾಟಕದಾದ್ಯಂತ ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ತಯಾರಿ ಮಾಡ್ತಾ ಇದ್ದಾರೆ ಶಿಕ್ಷಕರ ಜೊತೆ ಒಡಗೂಡಿ ಅವರ ಅಪ್ಪ ಅಮ್ಮನ ಜೊತೆ ಸೇರಿ ತುಂಬ ಚೆನ್ನಾಗಿ ಈ ಏಕಭಾರತ್ ಶ್ರೇಷ್ಠ ಭಾರತದ ಅಡಿ ಬರಲಿಕ್ಕೆ ಮತ್ತು ಜಾಂಬುರಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಫನ್ ಗೇಮ್ಸ್ ಅಂತ ಇರುತ್ತೆ ಮಕ್ಕಳು ತುಂಬ ಖುಷಿಯಾಗಿ ಭಾಗವಹಿಸ್ತಾರೆ ಅಂದರೆ ಇಂಟೆಲೆಕ್ಚುಯಲ್ ಗೇಮ್ಸ್ ಅಂತ ಹೇಳ್ತೇವೆ ಹಾಗೆಯೇ ಚಾಲೆಂಜ್ ವ್ಯಾಲಿ ಅಂತ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಚಟುವಟಿಕೆಗಳು ಅದರಲ್ಲಿದೆ ಜಿಪ್ಲೈನ್ ಇದೆ ಬೇರೆ ಬೇರೆ ಸಾಕಷ್ಟು ಮಕ್ಕಳಿಗೆ ಸಾಹಸಮಯವಾಗಿ ಮಕ್ಕಳು ಅಡ್ವೆಂಚರ್ ಆಗಿ ನಾನು ಭಾಗವಹಿಸಬೇಕು ಅಂತ ಖುಷಿಯಿಂದ ತಯಾರಾಗ್ತಾ ಇದ್ದಾರೆ ಅದು ಇದೆ ಹಾಗೆಯೇ ಮಕ್ಕಳಿಗೆ ಬೇಕಾದಂತಹ ಉಡುಗೆ ತೊಡುಗೆಗಳ ಒಂದು ಜಾನಪದ ನೃತ್ಯಗಳನ್ನು ಹೊರಹೊಮ್ಮಂತಹ ವೇದಿಕೆ ಜಾನಪದ ನೃತ್ಯದ ವೇದಿಕೆಯನ್ನು ದೊಡ್ಡದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅದರಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಭಿಸ್ತಾರೆ ಸ್ಕಿಲ್ ಅಥವಾ ಸ್ಕಿಲ್ ಸ್ಕಿಲ್ ಗಾಟ್ ಟ್ಯಾಲೆಂಟ್ ಅಂತ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳು ಒಂದು ಮಾಸ್ಕ್ ಮೇಕಿಂಗ್ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಮೆಹಂದಿ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಚಿಕ್ಕ ಚಿಕ್ಕ ಐಟಮ್ಸನ್ನು ಮಾಡೋಂಥದ್ದಾಗಿರ್ಬೋದು ಹಾಗೆ ಮಡಿಕೆ ಮಾಡೋಂಥದ್ದಾಗಿರ್ಬೋದು ಏನು ಟ್ರೆಡಿಷನಲ್ ಆಗಿ ಮಕ್ಕಳು ಮನೆಯಲ್ಲಿ ಕಲಿತಿಲ್ಲ ಅದನ್ನ ಈಗ ಯಾವ ಮನೆಯಲ್ಲೂ ಮಕ್ಕಳಿಗೆ ಗೊತ್ತೇ ಇಲ್ಲ ಅಂತಹ ಎಲ್ಲ ಚಟುವಟಿಕೆ ನೂರಾರು ಚಟುವಟಿಕೆಗಳನ್ನು ಒಂದೊಂದು ಚಟುವಟಿಕೆ ಇಪ್ಪತ್ತು ಅಂದರೆ ತುಂಬ ದೊಡ್ಡ ಐವತ್ತು ಸಾವಿರದಿಂದ ಐವತ್ತೈದು ಸಾವಿರದಷ್ಟು ಮಕ್ಕಳು ಭಾಗವಹಿಸ್ತಾ ಇರುತ್ತೆ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಮಕ್ಕಳಿಗೆ ಕೊಟ್ಟಿದ್ದೇವೆ ಟ್ರೆಡಿಷನಲ್ ಗೇಮ್ಸ್ ಮಾಡ್ತಾರೆ ಆಮೇಲೆ ಸ್ವಚ್ಛ ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಗಮನ ಕೊಡಲಿಕ್ಕೆ ಸ್ವ ಮೂಡ್ಬಿದ್ರಿ ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆಮೇಲೆ ಸಿ ಡಿ ಚಟುವಟಿಕೆ ಅಂದರೆ ಸಮುದಾಯ ಸೇವೆ ಕಮ್ಯುನಿಟಿ ಡೆವಲಪ್ಮೆಂಟ್ ಅಡಿಯಲ್ಲಿ ಮಕ್ಕಳು ಸಮುದಾಯ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳ್ಕೊತಾರೆ ಹಾಗೆಯೇ ಮಕ್ಕಳಲ್ಲಿ ಇರೋಂತಹ ಪ್ರತಿಭೆ ಹೊರಹೊಂಸಂತಹ ಸಾಕಷ್ಟು ವೇದಿಕೆಗಳು ಸುಮಾರು ಒಂದು ವೇದಿಕೆ ಇಲ್ಲ ಸುಮಾರು ಹತ್ತು ಹದಿನೈದು ವೇದಿಕೆಗಳನ್ನ ಕಲ್ಪಿಸಿ ಮಕ್ಕಳು ತಮ್ಮ ಒಂದು ಪ್ರತಿಭೆಗಳನ್ನ ಹೊರಹೊಮ್ಮಿಸುವಂತಹ ನೂರಾರು ಚಟುವಟಿಕೆಗಳಿದೆ ಸರ್ ಈ ಒಂದು ಚಟುವಟಿಕೆ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಂತ ಇದೆ ಮಕ್ಕಳು ಬಂದು ಅಲ್ಲಿ ಅಲ್ಲಿ ಮಾಡ ಚಟುವಟಿಕೆ ನೋಡಿ ತಾವು ಕೂಡ ಅದರಲ್ಲಿ ಒಡಗೂಡಿ ಕಲಿತು ಮಾಡಿ ಕೊಟ್ಟು ಹೋಗ್ತಾರೆ ಗೈಡ್ಸ್ ಮೆಂಬರ್ ಆಗದೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀರಿ ಹಾಗಿದ್ರೆ ಬಂದಂತವರಿಗೆ ಆ ಬಂದಿಂಥವ್ರು ನೋಡಬಹುದು ಸರ್ ನಮ್ಮ ಮಕ್ಕಳಿಗೆ ಸಾಕಷ್ಟು ಮಾಡುವುದಕ್ಕೆ ಇವರಿಗೆ ಪೋಷಕರು ದಾನಿಗಳು ಪಬ್ಲಿಕ್ಸ್ ಜೊತೆಗೆ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲರೂ ಹೇಳಬೇಕು ಆರೂವರೆಯಿಂದ ಎಂಟೂವರೆವರೆಗೂ ಸಹಿತ ಯೋಗಾಸನಗಳು ಮತ್ತು ಧ್ಯಾನದ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ಇದಕ್ಕೆ ಒಂದು ಸಾವಿರದ ಐನೂರು ಜನ ಶಿಕ್ಷಕರನ್ನು ನಾವು ಅಲ್ಲೇ ತರಬೇತಿ ಕೊಟ್ಕೊಂಡು ಒಂದು ತಿಂಗಳಿಂದ ಯಾವ ರೀತಿ ಏಳು ದಿನಗಳ ಕಾಲ ಮಕ್ಕಳಿಗೆ ಮಕ್ಕಳಿಗೆ ಯಾವ್ಯಾವ ಆಸನಗಳನ್ನು ಮಾಡಬೇಕು ಅಂತೇಳಿ ನಾವು ಮುಂಚಿತವಾಗಿ ತಿಳಿಸಿದ್ದೇವೆ ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಒಂದು ಸಾವಿರದ ಐನೂರು ಶಿಕ್ಷಕರು ಅಲ್ಲಿರ್ತಾರೆ ಜಾಗನೂ ಕೊಟ್ಟಿದ್ದೇವೆ ಈವನ್ ನಾವು ಯೋಗ ಮ್ಯಾಟನ್ನು ಸಹಿತ ತೊಗೊಂಡು ಬರೋಕ್ಕೆ ಹೇಳಿದ್ದೇವೆ ಇದು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಅವರೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಯೋಗಾಸನ ಆದಮೇಲೆ ತಿಂಡಿ ತಗೊಂಡು ರೆಡಿ ಇರ್ತಾರೆ ಹತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೂ ಸಹಿತ ಒಂದು ಮಧ್ಯದಲ್ಲಿ ಊಟದ ಬ್ರೇಕ್ ಒಂದು ಬಿಟ್ಟರೆ ಐದು ಗಂಟೆವರೆಗೂ ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಚಟುವಟಿಕೆ ಈಗಾಗಲೇ ಮಂಜುಳ ಅವರು ಹೇಳಿದ್ರು ಅವರು ಹೇಳಿದ್ರ ಜೊತೆಗೆ ನಮ್ಮ ಮೋಹನ್ ಆಳ್ವಾರವರು ಕೆಲವು ಚಟುವಟಿಕೆಗಳನ್ನು ಭಾಳ ವಿಶಿಷ್ಟವಾಗಿ ಏರ್ಪಾಡು ಮಾಡಿದ್ದಾರೆ ಒಂದು ಕಲಾಮೇಳ ಕರ್ನಾಟಕದ ಎಲ್ಲ ಕಡೆಗಳಿಂದಲೂ ಒಬ್ಬ ಕುಂಬಾರ ಕಮ್ಮಾರನಿಂದ ಹಿಡಿದು ಎಲ್ಲ ರೀತಿಯ ಕಲೆಗಳಿಗೂ ಸಹಿತ ಪ್ರೋತ್ಸಾಹ ಕೊಡ್ತಕ್ಕಂಥ ಕಲೆಗಾರರನ್ನು ಕಲಿಸಿದ್ದಾರೆ ಕಲಾವಿದರನ್ನು ಅವರು ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಅದನ್ನು ಮಾಡ್ಕೊಂಡು ನಿಂತಿರ್ತಾರೆ ಕೂತಿರ್ತಾರೆ ಮಕ್ಕಳು ಹೋಗಿ ಅದನ್ನು ಮಾಡ್ಬೋದು ಕಲಿಬೋದು ತಾವು ಹೇಳೋದಲ್ಲ ಪ್ರೇಕ್ಷಕರು ನಾವೊಂದು ದಿನಕ್ಕೆ ಒಂದು ನಲವತ್ತರಿಂದ ಐವತ್ತು ಸಾವಿರ ಜನ ನೋಡಲಿಕ್ಕೆ ವಿಸಿಟರ್ಸ್ ಅಂತೇಳಿ ಬರ್ಬೋದು ಅಂತೇಳಿ ನಿರೀಕ್ಷೆ ಮಾಡಿದ್ದೇವೆ ಅವ್ರು ನೋಡ್ಬೋದು ಅದನ್ನೆಲ್ಲ ಬಂದು ಆ ಕಲಾಮೇಳದಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ಏನೇನು ಕಲೆಗಳಿವೆ ಅದೆಲ್ಲ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳು ಉಂಟು ಇನ್ನೊಂದು ಪುಸ್ತಕ ಮೇಳ ಇದೆ ಲಕ್ಷಾಂತರ ಪುಸ್ತಕಗಳನ್ನು ಅಲ್ಲಿ ಇಟ್ಟಿರ್ತಾರೆ ಹೋಗಿ ನೋಡಬಹುದು ಓದಬಹುದು ಎಲ್ಲವನ್ನು ಸಹಿತ ಮಾಡಬಹುದು ಇದರ ಜೊತೆಗೆ ಒಂದು ಕೃಷಿ ಮೇಳ ಮಾಡಿದ್ದೇವೆ ಕೃಷಿ ಮೇಳ ಅಂತೂ ಬಹಳ ಚೆನ್ನಾಗಿದೆ ಇನ್ನೂ ಇನ್ನೊಂದು ಫಲಪುಷ್ಪ ಪ್ರದರ್ಶನಗಳ ಒಂದು ಮೇಳವನ್ನು ಸಹಿತ ನಾವು ಮಾಡಿದ್ದೇವೆ ಬಹಳ ಚೆನ್ನಾಗಿದೆ ಫಲಪುಷ್ಪ ಪ್ರದರ್ಶನ ಮೇಲೆ ಒಂದು ವಿಜ್ಞಾನ ಮೇಳವನ್ನು ಮಾಡಿದ್ದೇವೆ ಒಟ್ಟು ಐದು ಮೇಳಗಳಿವೆ ಒಂದೊಂದು ಮೇಳದಲ್ಲಿ ಸಹಿತ ಮೂರರಿಂದ ನಾಲ್ಕು ಸಾವಿರ ಜನ ನಮ್ಮ ಮಕ್ಕಳು ಶಿಕ್ಷಕರ ಜೊತೆನಲ್ಲಿ ಹೋಗಿ ಅದನ್ನ ನೋಡ್ಕೊಂಡು ಬರ್ತಕ್ಕಂಥದ್ದು ಕಾರ್ಯಕ್ರಮ ಇದೆಲ್ಲ ನಾಲ್ಕೂವರೆ ಐದು ಗಂಟೆಗೆ ಮುಗಿಬೇಕು ಮತ್ತೆ ಅವರು ಬೆಳಗಿನಿಂದ ಐದು ಗಂಟೆಯವರೆಗಿನ ಒಂದು ಚಟುವಟಿಕೆಗಳು ಇದಾಯಿತು ನಾನಾ ಸ್ವಲ್ಪ ವಿಶ್ರಾಂತಿ ತಗೊಂಡು ಸಾಯಂಕಾಲ ಐದೂವರೆಯಿಂದ ರಾತ್ರಿ ಎಂಟೂವರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ಕಲಾವಿದರನ್ನು ನಾವು ಕರೆಸಿದ್ದೇವೆ ಪ್ರಕಾಶ್ ಬರ್ತಾ ಇದ್ದಾರೆ ಒಂದಿನಕ್ಕೆ ಅನೇಕ ಕಲಾವಿದರು ಬರ್ತಾ ಇದ್ದಾರೆ ಅವರು ಸಂಗೀತದ ಮೂಲಕ ಮಕ್ಕಳನ್ನು ಮನರಂಜಿಸಲಿದ್ದಾರೆ ಒಂದು ಗಂಟೆ ಅದಾದ ನಂತರ ಇನ್ನೊಂದು ಒಂದೂವರೆ ಗಂಟೆ ಎರಡು ಗಂಟೆಗಳ ಕಾಲ ಆಳ್ವಾಸ್ ಸಂಸ್ಥೆಯಿಂದ ಮಾಡ್ತಾ ಇರ್ತಕ್ಕಂಥ ನುಡಿಸಿರಿ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಗಳನ್ನು ಅವರು ತೋರಿಸ್ತಾರೆ ಇದು ಸಾಂಸ್ಕೃತಿಕ ಇದು ದಿನಗಳ ಕಾಲ ಐದು ದಿನಗಳ ಕಾಲ ಯಾಕಂದ್ರೆ ಮೊದಲನೇ ದಿನ ಉದ್ಘಾಟನೆ ಆಗ್ತದೆ ಅವರ ಇಪ್ಪತ್ತೊಂದನೆಯ ತಾರೀಕು ಉದ್ಘಾಟನೆ ಅಂತ ಹೇಳಿದ್ರೆ ಉದ್ಘಾಟನೆ ಯಾವ ಸಮಯದಲ್ಲಿ ಮಾಡ್ತಾ ಇದ್ದೀರಿ ಉದ್ಘಾಟನೆ ಸಂಜೆ ಐದು ಗಂಟೆಗೆ ಪ್ರಾರಂಭ ಆಗ್ತದೆ ಉದ್ಘಾಟನೆಯನ್ನು ರಾಜ್ಯ ಗೌರವಾನ್ವಿತ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳಾದ ಸುನಿಲ್ ಕುಮಾರ್ ಅವರು ಮಾಡೋರಿದ್ದಾರೆ ಒಂದು ಈ ಎಲ್ಲ ಕಲಾವಿದರು ಯಾರು ಬರ್ತಾ ಇದ್ದಾರೆ ಮತ್ತು ವಿವಿಧ ಜಿಲ್ಲೆಗಳಿಂದ ವಿವಿಧ ರಾಜ್ಯಗಳಿಂದ ವಿವಿಧ ರಾಷ್ಟ್ರಗಳಿಂದ ಬಂದಿರತಕ್ಕಂಥ ಸ್ಕೌಟ್ ಗೈಡ್ಸ್ಗಳು ತಮ್ಮ ಒಂದು ಪಥಸಂಚಲನವನ್ನು ಮಾಡ್ತಾರೆ ಕಲಾವಿದರು ಸಹಿತ ಒಂದು ಪ್ರದರ್ಶನವನ್ನು ಮಾಡ್ತಾರೆ ಇದಾದ ನಂತರ ಅವರ ಭಾಷಣ ಇರ್ತದೆ ನಮ್ಮ ಸ್ಕೌಟ್ ಗೈಡ್ ಸಂಸ್ಥೆಯ ಅಂತಾರಾಷ್ಟ್ರೀಯ ನಾಯಕರು ನಮ್ಮ ಸೆಕ್ರೆಟರಿ ಜನರಲ್ ಪ್ರಧಾನ ಕಾರ್ಯದರ್ಶಿ ಅಹಮದ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರು ಮೂಲತಃ ಜೋಡಾರ್ನವರು ಜೋಡಾರ್ನ ಅಧ್ಯಕ್ಷರಾಗಬೇಕಾಗಿತ್ತು ಅವರು ಅದನ್ನು ಅವರು ಒಬ್ಲಿಲ್ಲ ಸೇವಾ ಮನೋಭಾವದ ಸಂಸ್ಥೆನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಸ್ಕೌಟ್ ಗೈಡ್ಸ್ನಲ್ಲಿ ಬಂದು ಅವರು ಸೇರಿಕೊಂಡು ಇದರ ಸೆಕ್ರೆಟರಿ ಜನರಲ್ ಆಗಿದ್ದಾರೆ ಈಗ ಅವರು ಮಲೇಷ್ಯಾದಲ್ಲಿ ಇರ್ತಾರೆ ಅದರ ಜೊತೆಗೆ ಪ್ರಪಂಚದ ಸುಮಾರು ಐದು ರಾಷ್ಟ್ರಗಳಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ ಒಂದು ಹತ್ತು ರಾಷ್ಟ್ರಗಳಿಂದ ನಾಯಕರುಗಳು ಬರ್ತಾ ಇದ್ದಾರೆ ಅವರೆಲ್ಲರೂ ವೇದಿಕೆ ಮೇಲೆ ಇರ್ತಾರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳ ಜೊತೆಯಲ್ಲಿ ಅವರು ಇರ್ತಾರೆ ಈಗ ಮೂಡುಬಿದಿರೆಯಲ್ಲಿ ಇಪ್ಪತ್ತೊಂದನೆಯ ತಾರೀಕು ಸಂಜೆ ಐದು ಗಂಟೆಗೆ ಉದ್ಘಾಟನೆ ಆದ ನಂತರದಲ್ಲಿ ನೀವು ಭಾಳಷ್ಟು ಕಲ್ಚರಲ್ ಆ್ಯಕ್ಟಿವಿಟಿ ಇದೆ ಅಂತ ಹೇಳ್ತೀನಿ ನಮ್ಮ ಸಾಮಾನ್ಯ ಜನರಿಗೆ ಒಂದಿದೆ ಪಿ ಜಿ ಆರ್ ಅವರ ಕಲ್ಚರಲ್ ಆ್ಯಕ್ಟಿವಿಟಿ ಕೂಡಲೇ ಡ್ಯಾನ್ಸು ಇಲ್ಲ ಅಂತಂದರೆ ನಾಟಕ ಇಲ್ಲ ಸಂಗೀತ ಇಷ್ಟೇ ಅಂತ ತಿಳ್ಕೊಂಡಿರ್ತಾರೆ ಆದರೆ ತಾವು ಆಯೋಜಿಸ್ತಾ ಇರತಕ್ಕಂತಹ ಸಾಂಸ್ಕೃತಿಕ ಜಾಂಬೂರಿಯಲ್ಲಿ ಇವಿಷ್ಟೇ ಕಲ್ಚರಲ್ ಆ್ಯಕ್ಟಿವಿಟಿ ಅಲ್ಲ ನಮ್ಮ ಏನು ಹೇಳ್ತಾರೋ ಸ್ಕಿಲ್ ಇಂಡಿಯಾ ಅಂತ ಆ ಸ್ಕಿಲ್ಗಳನ್ನು ಎಕ್ಸಿಬಿಟ್ ಮಾಡೋದಕ್ಕೆ ಕೊಟ್ಬಿಟ್ಟಿದ್ದೀರಿ ಈಗ ಸಂಜೆಯ ಕಾರ್ಯಕ್ರಮಗಳು ಸಂಗೀತ ನೃತ್ಯದಲ್ಲೇ ಬಹುತೇಕ ಇರ್ತವೆ ಆದರೆ ಸಹೋದರಿ ಮಂಜುಳಾ ಅವರು ಹೇಳಿದಾಗೆ ಮಧ್ಯಾಹ್ನದ ಕಾರ್ಯಕ್ರಮಗಳೇನಿವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇರತಕ್ಕಂಥ ಕಾರ್ಯಕ್ರಮಗಳು ವಿಶೇಷವಾಗಿ ಏಕ ಭಾರತ ಶ್ರೇಷ್ಠ ಭಾರತ್ ಅಂತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ರಾಜ್ಯವಾರು ಜಿಲ್ಲಾವಾರು ವಸ್ತು ಪ್ರದರ್ಶನಗಳು ಉಂಟು ಆ ಜಿಲ್ಲೆಯ ಆಹಾರ ಪದ್ಧತಿಯೇನು ಆ ಜಿಲ್ಲೆಯ ಉಡುಪು ತೊಡುಪುಗಳೇನು ಅಲ್ಲಿರ್ತಕ್ಕಂಥ ಬೇರೆ ಪ್ರೇಕ್ಷಣೀಯ ಸ್ಥಳಗಳು ಯಾರು ಆ ಜಿಲ್ಲೆಯ ಪ್ರಗತಿಗೆ ದುಡ್ದಿರ್ತಕ್ಕಂಥ ವ್ಯಕ್ತಿಗಳು ಯಾರು ಅವರ ಚರಿತ್ರೆ ಏನು ಇಂಥದ್ದೆಲ್ಲವನ್ನೂ ಸಹಿತ ತೋರಿಸ್ತಕ್ಕಂಥದ್ದು ಒಂದು ಪ್ರದರ್ಶನ ಇದರ ಜೊತೆಗೆ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗೆ ಒಂದು ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆಲ್ಲ ವೇದಿಕೆಗಳನ್ನು ನಿರ್ಮಾಣ ಮಾಡಿದ್ದೇವೆ ಆ ವೇದಿಕೆಗಳ ಮೇಲೆ ಅವರ ನೃತ್ಯಗಳನ್ನು ಸಂಗೀತವನ್ನು ಅವರು ತೋರಿಸ್ಬೋದು ಇದಲ್ಲದೆ ಕೆಲವು ಕಾಂಪಿಟೇಷನ್ಗಳನ್ನು ನಾವು ಏರ್ಪಾಡು ಮಾಡಿದ್ದೇವೆ ಪಾರ್ಟಿಸಿಪೇಟ್ ಮಾಡುವಂತಹ ಸ್ಪರ್ಧಿಗಳಿಗೆ ಸ್ಪರ್ಧಿಗಳಿಗೆ ಮಾತ್ರ ನಮ್ಮಲ್ಲಿ ಸ್ಪರ್ಧಿಗಳು ಶಿಕ್ಷಕರು ಸುಮಾರು ಏಳು ಸಾವಿರ ಜನ ಇದ್ದಾರೆ ಇವ್ರನ್ನ ಮ್ಯಾನೇಜ್ ಮಾಡಲಿಕ್ಕೆ ಮಕ್ಕಳು ಅಂಥೇಳಿ ನಲವತ್ತೆಂಟು ಸಾವಿರ ಜನ ಇದ್ದಾರೆ ಈಗಾಗಲೇ ರಿಜಿಸ್ಟರ್ ಮಾಡ್ತಾರೆ ಸಾವಿರದ ಐನೂರು ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿರೋರು ಅದರಿಂದ ನಾವು ರಿಜಿಸ್ಟ್ರೇಷನನ್ನು ಸೀಸ್ ಮಾಡಿಬಿಟ್ಟಿದ್ದೇವೆ ದಯವಿಟ್ಟಪ್ಪ ನೆಕ್ಸ್ಟ್ ಜಾಂಬೂರಿಗೆ ಬರೋರಂತೆ ಈಗ ಜಾಂಬೂರಿಗೆ ಬೇಡ ಅಂತ ಹೇಳ್ತಾ ಇದ್ದೇವೆ ಈಗ ಜಾಂಬೂರಿಗೆ ಸ್ಪರ್ಧಿಗಳಾಗಿ ಬರೋದು ಅಂತಂದಾಗ ಮುಂಜಾನ ಅವರೇ ಎಷ್ಟು ವಯೋಮಿತಿಯವರು ಇಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸ್ತಾರೆ ವಯೋಮಿತಿಯ ಮಕ್ಕಳು ಸ್ಕೌಟ್ಸ್ ಗೈಡ್ಸ್ ಮತ್ತು ರೋವರ್ಸ್ ರೇಂಜಸ್ ಬರ್ತಾ ಇದ್ದಾರೆ ಇವರುಗಳಿಗೆ ಕ್ವಿಝ್ ಅಲ್ಲಿ ಕಾಂಪಿಟೇಷನ್ಸ್ ಕಾಂಪಿಟೇಷನ್ ಇಟ್ಟಿದ್ದೀವಿ ವಿಶೇಷವಾಗಿ ಸಾಂಸ್ಕೃತಿಕ ಕ್ವಿಝ್ ಅನ್ನೇ ನಾವು ಇಟ್ಟಿದ್ದೇವೆ ಸರ್ ಜನರಲ್ ಕ್ವಿಝ್ ಬೇರೆ ಇರುತ್ತೆ ಸಾಂಸ್ಕೃತಿಕ ಕ್ವಿಝ್ ಬೇರೆ ಇರುತ್ತೆ ಸಂಸ್ಕೃತಿಯ ಬಗ್ಗೆ ಇರುವಂತಹ ಎಲ್ಲ ವಿಷಯಗಳು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಸಂಸ್ಕೃತಿಯಿಂದ ಸಂಸ್ಕಾರದ ಎಡೆಗೆ ಹೋಗ್ತಾರೆ ಅಪ್ಪ ಅಮ್ಮ ಖುಷಿ ಪಡ್ತಾರೆ ದೇಶಕ್ಕೆ ಉತ್ತಮ ನಾಗರಿಕರಾಗ್ತಾರೆ ಇದರಿಂದ ಅವ್ರ ನಾಲೆಡ್ಜ್ ಹೆಚ್ಚು ಮಾಡ್ಲಿಕ್ಕೆ ನಾವು ವಿವಿಧ ಇಟ್ಟಿದ್ದೇವೆ ಹಾಗೆ ಬ್ಯಾಂಡ್ ಸೆಟ್ ಕಾಂಪಿಟೇಷನ್ಸ್ ಬ್ಯಾಂಡ್ ಸೆಟ್ ಕಾಂಪಿಟೇಷನ್ಸ್ ಅಲ್ಲಿ ಮಕ್ಕಳು ರಾಷ್ಟ್ರಗೀತೆಯನ್ನು ನೋಡಿಸುತ್ತಾರೆ ಹಾಗೆ ಒಂದು ಫಾರ್ಮೇಶನ್ ಗಳನ್ನ ಮಾಡ್ತಾರೆ ಹಾಗೆ ಸ್ಲೋ ಮಾರ್ಚ್ ಹಾಗೆ ಫಾಸ್ಟ್ ಮಾರ್ಚ್ ಹಾಗೆ ಮತ್ತೆ ಮಾರ್ಚಿಂಗ್ ಅಲ್ಲಿ ವಿಶೇಷ ವೈವಿಧ್ಯತೆಯನ್ನ ಅವರು ಪ್ರಕಟ ಪಡುತ್ತೆ ನಮ್ಮ ಮಾರ್ಚಿಂಗ್ ಒಂದು ಸನ್ಮಾರ್ಗದಲ್ಲಿ ನಡಿಬೇಕಪ್ಪ ಅಂದ್ರೆ ಬ್ಯಾಂಡ್ ನಮಗೆ ಬೇಕಾ ಬ್ಯಾಂಡ್ ಒಂದು ಮ್ಯೂಸಿಕ್ ಜೊತೆಗೆ ನಮ್ಮ ಮಕ್ಕಳ ಒಂದು ಶಿಸ್ತಿನ ನಡಿಗೆ ಅವ್ರ ಜೀವನದ ಶಿಸ್ತನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇದೊಂದು ಸಾಧನೆ ಆಗ್ತದೆ ಅಂತ ನಮ್ಮ ಒಂದು ಅನಿಸಿಕೆ ಸರ್ ಜೀವನದ ಸಾಧನೆಯನ್ನ ಪಡೆಯೋದಕ್ಕೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಮಕ್ಕಳು ತಾವು ಪಡೆದಿದ್ದಷ್ಟೇ ಅಲ್ದೇನೆ ಅದನ್ನು ಪ್ರದರ್ಶಿಸುವುದರ ಮುಖಾಂತರ ಬೇರೆಯವರು ಪಡ್ಕೊಳ್ಳಿ ಅನ್ನುವಂಥ ಸಂದೇಶನೂ ಕೂಡ ಕೊಡ್ತಾ ಇದಾರೆ ಇದರಲ್ಲಿ ಖಂಡಿತ ಖಂಡಿತ ಅದೇ ನಮ್ಮ ಉದ್ದೇಶ ಸ್ಕೌಟ್ ಗೈಡ್ಸ್ನ ಮಕ್ಕಳು ಯಾರಿದ್ದಾರೆ ಅವರು ದೇಶದ ಸತ್ಪ್ರಜೆಗಳಾಗಬೇಕು ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಮಕ್ಕಳಾಗಬೇಕು ಅನ್ನೋ ದೃಷ್ಟಿಯಿಂದಾಗಿ ಸೇವಾ ಮನೋಭಾವದ ಮಕ್ಕಳನ್ನ ತಯಾರು ಮಾಡೋದೇ ನಮ್ಮ ಕೆಲಸ ಇದರಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳು ಯಾರಿದ್ದಾರೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲಾ ವಿಚಾರಗಳನ್ನು ಸಹಿತ ಅವರು ತಿಳ್ಕೊಂಡಿರ್ಕಂತ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದಲೇ ಇದ್ ಮಾಡ್ತಾರೆ ಸಾಮಾನ್ಯವಾಗಿ ನಾವು ಶಾಲಾ ಶಿಕ್ಷಣದಲ್ಲಿ ಹೇಳ್ಬಿಡ್ತೀವಿ ಸರ್ವಾಂಗೀಣ ಪ್ರಗತಿ ಅಂತ ಆದರೆ ಸ್ಕೌಟ್ ನಲ್ಲಿ ಇದನ್ನ ಪರಿಪೂರ್ಣವಾಗಿ ಅಳವಡಿಸ್ಬಿಟ್ಟು ಅಳವಡಿಸ್ಕೊಂಡು ಬಂದೆ ಮುಂಚೆಯಿಂದನು ಬೆಡನ್ ಪೌಲ್ ಅವರ ಕಾಲದಿಂದನೂ ಸಹಿತ ಅವರು ಪುಸ್ತಕಗಳನ್ನು ಬರೆದಿದ್ದಾರೆ ಫೈವ್ ರಾಕ್ಸ್ ಅಂತಕ್ಕಂಥದ್ದು ಒಂದು ಸ್ಕೌಟಿಂಗ್ ಫಾರ್ ಬಾಯ್ಸ್ ಅಂತ ಹೇಳಿ ಒಂದು ಪುಸ್ತಕ ಬಡಿದಾರೆ ಅದು ಗರ್ಲ್ಸ್ಗೂ ಹಬ್ಳೆ ಆಗುತ್ತೆ ಆ ಪುಸ್ತಕದಲ್ಲಿ ಇದೆಲ್ಲವನ್ನು ಸಹಿತ ಹೇಳಿದ್ದಾರೆ ಬರೀ ಓದಿದರೆ ಸಾಕಾಗೋದಿಲ್ಲ ಅಕ್ಷರ ಜ್ಞಾನ ಅಷ್ಟೇ ಸಾಕಾಗೋದಿಲ್ಲ ಪ್ರಪಂಚದಲ್ಲಿ ನೀನು ಬಿಟ್ಟು ಹೋಗುವಾಗ ನೀನು ಬಂದಾಗ ಪ್ರಪಂಚ ಹೇಗಿತ್ತು ಅದನ್ನು ಸ್ವಲ್ಪ ಆದರೂ ಉತ್ತಮ ಪಡಿಸ್ಬಿಟ್ಟು ನೀನು ಹೋಗಬೇಕು ಒಂದು ತೃಣಮೂಲಾದರೂ ಇರಲಿ ಅದಕ್ಕೆ ಭಾಳ ಚೆನ್ನಾಗಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಅವರು ಗುಡ್ ಟರ್ನ್ ಡೇ ದಿನಕ್ಕೊಂದು ಒಳ್ಳೆ ಕೆಲಸ ಮಾಡಪ್ಪ ನೀನು ರಸ್ತೆನಲ್ಲಿ ಹೋಗೋ ಹೋಗ್ಳು ಬೇಡ ಅಲ್ಲೆಲ್ಲ ಒಂದು ಪೇಪರ್ ಬಿದ್ದಿತ್ತು ಅದನ್ನು ಎತ್ಕೊಂಡೋಗಿ ಹಾಕು ಒಂದು ನಾಯಿ ಕಷ್ಟಪಡ್ತಾ ಇದೆ ಅದಕ್ಕೆ ನೀರು ಬೇಕೇನು ಒಂದಷ್ಟು ನೀರು ಕೊಡು ಒಂದು ಪಕ್ಷಿ ಇದೆ ಬೇಸಿಗೆನಲ್ಲಿ ಒಂದಷ್ಟು ನೀರಿಡು ಇದೆಲ್ಲ ಗುಡ್ ಟರ್ನ್ಗಳು ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡು ಅಡುಗೆ ಮಾಡೋಕ್ಕೆ ಸಹಾಯ ಮಾಡು ನಿನ್ನ ಬಟ್ಟೆ ನೀನು ಒಕ್ಕೋ ನಿನ್ನ ಹಾಸಿಗೆ ನೀನು ಸುತ್ತಿಟ್ಕೋ ಇನ್ ಪುಸ್ತಕಗಳನ್ನು ಜೋಡಿಸ್ಕೋ ಇದೇ ಗುಟ್ಟರ್ ಈ ರೀತಿ ಗುಟ್ಟರ್ನೇ ಡೇ ಮೂಲಕವಾಗಿ ಅವನಿಗೆ ಚಿಕ್ಕ ವಯಸ್ಸಲ್ಲಿ ಕಲಿಸ್ಬಿಟ್ರೆ ಲೈಫ್ ಲಾಂಗ್ ಅವ್ನು ಅದೇ ತರ ಪ್ಲಾನ್ ಮಾಡ್ತಾನೆ ಸರ್ವಾಂಗೀಣ ಪ್ರಗತಿಯನ್ನ ಸ್ಥಾಪಿಸೋದಕ್ಕೆ ಸ್ಕೌಟ್ ಅಂಡ್ ಗೈಡ್ಸ್ ಈ ಮೂಲಕ ಸಹಾಯವನ್ನು ಮಾಡ್ತಾ ಇದೆ ಸಮಾಜಕ್ಕೆ ಮಾಡ್ತಾ ಇದೆ ಜೊತೆಗೆ ಬಹಳ ಮುಖ್ಯವಾಗಿ ಪರಿಸರ ಸಂರಕ್ಷಣೆ ಬಹಳ ಮುಖ್ಯ ಇತ್ತೀಚಿನ ದಿನದಲ್ಲಿ ಅವಶ್ಯಕತೆ ಅವಶ್ಯಕತೆ ಬಹಳ ಇದೆ ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಕಾಡ್ನಲ್ಲಿ ಹೋಗ್ತಕ್ಕಂಥದ್ದು ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲೊಂದು ಪಕ್ಕದಲ್ಲೇ ಒಂದು ಸಣ್ಣ ಕಾಡಿದೆ ಆ ಕಾಡಿನಲ್ಲಿ ಮಕ್ಕಳು ಹೋಗ್ತಾರೆ ಒಂದು ಮಗು ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊತದೆ ಆ ಮರ ಅದರ ಕತೆ ಹೇಳ್ತದೆ ನೋಡಿ ನಾನು ಭಾಳ ಇದ್ದೆ ನನಗೆಲ್ಲ ಕಡ್ದಾಕ್ಬಿಟ್ರು ನನ್ನ ಕೈ ಕಡಿದ್ಬಿಟ್ರು ನಾನು ಅಂಗವಿಕಲ ಆಗಿದ್ದೇನೆ ನಾನು ಆಕ್ಸಿಜನ್ ಕೊಡ್ತಾ ಇದ್ದೆ ನೆರಳು ಇದ್ದೆ ಈಗ ನನ್ನ ಸಂತತಿನೆಲ್ಲ ಇದ್ದಾರೆ ಅಂತ ಕತೆಯ ರೂಪದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ಮರ ಹೇಳ್ತದೆ ಕನೆಕ್ಟ್ ಮಾಡ್ತದೆ ಅದಾದ್ಮೇಲೆ ಒಂದು ಹುಲಿ ಹತ್ರ ಹೋಗ್ತಾರೆ ಮಕ್ಕಳು ಆ ಹುಲಿ ರೂಪದಲ್ಲಿ ಒಂದು ಕೂರಿಸಿರ್ತೀವಿ ಅಲ್ಲಿ ಅಲ್ಲಿ ಹುಲಿ ಹೇಳ್ತದೆ ನಾನು ಮುಂಚೆ ಎಲ್ಲ ಕಾಡನ್ನ ರಾಜ ಆಗಿದ್ದೆ ಈಗ ಪ್ರಾಣಿಗಳೇ ಇಲ್ಲ ನಾವಿಲ್ಲಿ ಕಾಡಿನಲ್ಲಿ ಏನು ಸಿಗಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೇವೆ ಕಾಡನ್ನು ಕತ್ತರಿಸ್ಬಿಡ್ತಾ ಇದ್ದಾರೆ ಊರುಗಳಿಗೆ ಹೋದ್ರೆ ಅಲ್ಲಿ ನಮ್ಗೆ ಕತ್ತರಿಸಿ ಗುಂಡಿಟ್ಕೊಂಡ್ಬಿಡ್ತಾರೆ ನಮ್ಮ ಏನಿಲ್ಲ ನಾನು ಪ್ರಜೆಗಳಿಲ್ಲದೆ ಇರತಕ್ಕಂಥ ರಾಜ ಆಗಿದ್ದೇನೆ ಅದರಿಂದಾಗಿ ಈ ಸ್ಥಿತಿ ಬಂದಿದೆ ಅಂತ ಹುಲಿ ಒಂದು ಕತೆ ಹೇಳ್ತದೆ ಹಿಂಗೆ ಆ ಕಾಡಿನಲ್ಲಿ ಏನೇನು ಇರ್ತದೆ ಪ್ರಾಣಿಗಳು ಪಕ್ಷಿಗಳು ಮತ್ತು ಆ ಕಾಡಿನಲ್ಲಿ ಪರಿಸರ ಅದು ಮಕ್ಕಳ ಮ ಹೃದಯದಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ಹೇಳಿಬಿಟ್ಟು ಈ ಜಂಗಲ್ ಟ್ರಯಲ್ ಅನ್ನೋ ಕಾರ್ಯಕ್ರಮದಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ ಅಂದರೆ ಒಂದು ಅರ್ಥದಲ್ಲಿ ಮೂಡು ಬಿದಿರೆಯಲ್ಲಿ ಈ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡನೆಯ ತಾರೀಕಿನವರೆಗೆ ದೊಡ್ಡ ದೊಡ್ಡ ಹಬ್ಬದಲ್ಲಿ ಈ ಎಲ್ಲ ರೀತಿಯ ಕಥೆಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀರಿ ತಾವು ಖಂಡಿತ ಸಾಧ್ಯ ಇದೆ ಆಮೇಲೆ ಕೆಲವು ಮಕ್ಕಳನ್ನು ನಾವು ಸಮುದ್ರ ತೀರಕ್ಕೂ ಕಳಿಸ್ತಾ ಇದ್ದೇವೆ ಬೀಚಿಗೆ ಕೆಲವು ಮಕ್ಕಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರ್ತಕ್ಕಂಥ ಪಿಳುಕುಳ ವಿಜ್ಞಾನ ಕೇಂದ್ರಿತ ಮಕ್ಕಳನ್ನು ಕಳಿಸ್ತಾ ಇದ್ದೇವೆ ಅಲ್ಲಿ ಅವರು ತಾರಾಲಯವನ್ನು ನೋಡ್ತಾರೆ ಪ್ರಾಣಿ ಸಂಗ್ರಹಾಲಯವನ್ನು ನೋಡ್ತಾರೆ ಹೀಗೆಲ್ಲ ನೋಡೋದ್ರಿಂದ ಒಟ್ಟಾರೆ ಅವ್ರ ಜ್ಞಾನ ಹೆಚ್ಚಾಗಬೇಕು ಪ್ರಕೃತಿ ಬಗ್ಗೆ ಅಂತೇಳಿ ನಾವು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹಿತ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನು ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಕೊಟ್ಟಿದ್ದಾರೆ ಆ ಗೋಲ್ಸ್ನ ಒಂದು ದೊಡ್ಡ ಎಕ್ಸಿಬಿಷನ್ ಮಾಡಿದೀವಿ ಅಲ್ಲಿ ಬರೀ ಎಕ್ಸಿಬಿಷನ್ ನೋಡತಕ್ಕಂಥದ್ದಲ್ಲ ಅದನ್ನು ಮಕ್ಕಳು ಮಾಡತಕ್ಕಂಥದ್ದಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೇವೆ ದೇಶ ಸುತ್ತು ಕೋಶ ಓದೋದನ್ನ ಕೇಳ್ತಿದ್ವಿ ಕೋಶವನ್ನ ಓದಿ ಅಂದರೆ ಪುಸ್ತಕವನ್ನ ಮಸ್ತಕದಲ್ಲಿ ಇಟ್ಕೊಂಡಿದ್ದಾರೆ ಈಗ ಅದನ್ನ ನೋಡೋದಕ್ಕೆ ಬರಬೇಕು ಅಂತ ಹೇಳ್ತೀರಿ ಖಂಡಿತವಾಗಿ ನಾವೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೇವೆ ಸಾರ್ವಜನಿಕರು ಎಷ್ಟು ಸಂಖ್ಯೆ ಬಂದು ನೋಡ್ಕೊಂಡು ಹೋಗ್ಬೋದು ಇರ್ಲಿಕ್ಕೆ ನಾವು ಸ್ಥಳ ಸಾವಿರ ಕೊಡಕ್ಕ ಐವತ್ತು ಸಾವಿರದ ಹೆಚ್ಚು ಮಕ್ಕಳು ಮತ್ತು ಶಿಕ್ಷಕರು ಇರೋದ್ರಿಂದಾಗಿ ನಾವು ಬನ್ನಿ ನೋಡಿ ಮೋಹನ್ ಅವರು ಬಹಳ ದೊಡ್ಡ ವ್ಯವಸ್ಥೆ ಮಾಡಿದ್ದಾರೆ ಊಟಕ್ಕೆ ತೊಂದರೆ ಮಧ್ಯಾಹ್ನದ ಊಟ ರಾತ್ರಿ ಊಟ ಏನು ತೊಂದರೆ ಇಲ್ಲ ಸಾಕಷ್ಟು ರುಚಿಕರವಾಗಿರುವ ಶುಚಿಯಾಗಿರ್ತಕ್ಕಂಥ ಆಹಾರವನ್ನು ಊಟಗಳನ್ನು ಅವರು ಆಳ್ವಾ ಸಂಸ್ಥೆಯಿಂದ ಕೊಡೋರಿದ್ದಾರೆ ಪೋಷಕರಿಗೆ ಮಕ್ಕಳಿಗೆ ಮತ್ತು ಶಿಕ್ಷಕರುಗಳಿಗೆ ಯಾರು ರಿಜಿಸ್ಟರ್ ಮಾಡಿಸ್ಕೊಳಕ್ಕಾಗಿಲ್ಲ ಅವರು ಸಹಿತ ಬಂದು ನೋಡ್ಕೊಂಡು ಹೋಗ್ಬೋದು ಇಷ್ಟೆಲ್ಲ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ನಮ್ಮ ರಾಜ್ಯಪಾಲರಾದ ಗೆಲಟ್ ಸಾಹೇಬರು ಶಿಕ್ಷಣ ಮಂತ್ರಿಗಳಾದ ನಾಗೇಶ್ ಅವರು ಅವರು ಜಿಲ್ಲಾ ಮಂತ್ರಿಗಳಾದ ಸುನೀಲ್ ಕುಮಾರ್ ಅವರು ಮತ್ತು ಅಲ್ಲಿಯ ಲೋಕಸಭಾ ಸದಸ್ಯರು ಶಾಸಕರುಗಳು ಯು ಟಿ ಅವರು ವಿರೋಧ ಪಕ್ಷದ ಉಪನಾಯಕರು ಸೇರಿದಾಗೆ ನಮಗೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಬರೋರಿದ್ದಾರೆ ಅದರಿಂದ ಕರ್ನಾಟಕದ ಜನ ಇದು ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಉಳಿತಕ್ಕಂಥದ್ದು ವಿಶ್ವ ಸಾಂಸ್ಕೃತಿಕ ಜಾಂಬೂರಿ ಇನ್ಮೇಲೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಪ್ರಪಂಚದಲ್ಲಿ ನಡೀತದೆ ಹೌದು ನಾಲ್ಕು ವರ್ಷಕ್ಕೊಂದ್ಸಾರಿ ವಿಶ್ವ ಜಾಂಬೂರಿ ನಡೀತದೆ ಸಾಂಸ್ಕೃತಿಕ ಜಾಂಬೂರಿಯಾಗಿ ಮಾರ್ಪಡಿಸ್ಬಿಟ್ರಿ ಅದನ್ನ ಮಾರ್ಪಾಟಾಗೋಯ್ತು ಮತ್ತೆ ಅದು ಎಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡಿಗರು ಮಾಡಿದ್ದು ಅಂತಕ್ಕಂಥ ಹೆಮ್ಮೆ ನಮ್ದು ಇದು ಒಂದು ಇತಿಹಾಸದ ಪುಟಗಳಲ್ಲಿ ದಾಖಲೀಕರಣಗೊಳ್ಳುವಂತಹ ಕಾರ್ಯವನ್ನು ಮಾಡ್ತಾ ಇದೀರಿ ಪಿ ಜಿ ಆರ್ ತಾವು ನಾನು ಮಾಡ್ತಾ ಇಲ್ಲ ನಮ್ಮ ರಾಜ್ಯ ಸಂಸ್ಥೆ ನಮ್ಮ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರುಗಳು ನಮ್ಮ ಪ್ರತಿಯೊಬ್ಬ ಸ್ಕೌಟ್ ಗೈಡ್ಸ್ ಸಮವಸ್ತ್ರವನ್ನು ತೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ತಮ್ಮ ಕೈಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬರ್ತಕ್ಕಂತ ಮಕ್ಕಳು ಪೋಷಕರು ಪ್ರತಿಯೊಂದು ಮಗುಗೂ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಕೆಲವರು ಎಂಟು ಸಾವಿರ ರೂಪಾಯಿ ಖರ್ಚು ಮಾಡ್ತಾರೆ ಹೆಲಿಕಾಪ್ಟರ್ ರೈಡ್ ಇಟ್ಟಿದ್ದೀವಿ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟರೆ ಒಂದು ಹತ್ತು ನಿಮಿಷ ಹೆಲಿಕಾಪ್ಟರ್ ಅಲ್ಲಿ ಓಡಾಡಬಹುದು ಆ ಅನುಭವವನ್ನು ಕೊಡ್ತಾ ಇದ್ದೇವೆ ಸಾಹಸ ಕ್ರೀಡೆಗಳಿವೆ ಇದೆಲ್ಲ ಇರೋದ್ರಿಂದಾಗಿ ಮಕ್ಕಳಿಗೆ ಖರ್ಚಾಗ್ತದೆ ಆದರೂ ನಮ್ಮ ಪೋಷಕರುಗಳು ಬಹಳ ಹೆಮ್ಮೆಯಿಂದ ನಮ್ಮ ಮಕ್ಕಳು ನೋಡ್ಲಿ ಬೆಳಿಲಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಕರಾವಳಿ ಜಿಲ್ಲೆ ಎರಡೂ ಜಿಲ್ಲೆಗಳ ಜನರಿಗೆ ನಾವು ಬಹಳ ಚಿರುಣಿಗಳಾಗಿರ್ಬೇಕು ಮತ್ತೆ ನಮ್ಮ ಘನತವೆತ್ತ ಶ್ರೀ ವೀರೇಂದ್ರ ಹೆಗ್ಡೆಯವರು ಅವರು ನಮ್ಮ ಸ್ವಾಗತ ಸಂಸ್ಥೆಯ ಅಧ್ಯಕ್ಷರಾಗಲಿಕ್ಕೆ ಒಪ್ಪಿದ್ದಾರೆ ಅವರ ಆಶೀರ್ವಾದ ಮಂಜುನಾಥನ ಆಶೀರ್ವಾದ ಮೋಹನ್ ಅವರ ಕ್ರಿಯಾಶೀಲ ವ್ಯಕ್ತಿತ್ವ ಈ ಎಲ್ಲರ ಸಮ್ಮೇಳನದೊಟ್ಟಿಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಮೂಡುಬಿದಿರೆಯಲ್ಲಿ ಇಪ್ಪತ್ತೊಂದನೇ ತಾರೀಕಿನಿಂದ ಆರಂಭ ಆಗಿ ಇಪ್ಪತ್ತೇಳನೇ ತಾರೀಕಿನವರೆಗೆ ನಡೆಯುತ್ತೆ ಪ್ರತಿದಿನ ಹಬ್ಬ ಪ್ರತಿದಿನ ಕೌಶಲ್ಯವನ್ನು ನೋಡುವಂತಹ ಸೌಭಾಗ್ಯ ಇವೆಲ್ಲವೂ ಕೂಡ ರಾಜ್ಯದ ಜನತೆಗಷ್ಟೇ ಪ್ರಪಂಚದ ಜನತೆ ಸಿಗುತ್ತೆ ಇದರಲ್ಲಿ ದೇಶದಿಂದ ಎಲ್ ಯಾವ್ಯಾವ ಎಲ್ಲ ರಾಜ್ಯಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಬಹುತೇಕ ರಾಜ್ಯಗಳಿಂದ ಮೂವತ್ತು ರಾಜ್ಯಕ್ಕೂ ಹೆಚ್ಚು ರಾಜ್ಯಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅವರು ಅವರ ರಾಜ್ಯದ ಕಲೆ ಸಂಸ್ಕೃತಿ ಸಾಹಿತ್ಯವನ್ನು ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾರೆ ಹೌದು ಮಲೇಷಿಯಾ ನೇಪಾಳ ಶ್ರೀಲಂಕಾ ಹಾಗೇನೆ ಕೊರಿಯಾ ಬಾಂಗ್ಲಾದೇಶ್ ಈ ದೇಶಗಳು ಅವ್ರ ಸಂಸ್ಕೃತಿಯನ್ನು ಕೂಡ ವೈಭವವನ್ನು ಮೆರೆಸ್ತಾ ಇದ್ದಾರೆ ಟೋಟಲಿ ಸಂಭ್ರಮದಿಂದ ವಿವಿಧತೆಯಲ್ಲಿ ಏಕತೆ ನಾವೆಲ್ಲ ಅನ್ನೋ ಒಂದು ಸಂದೇಶವನ್ನು ಸಾರುವಂತಹದ್ದು ಸಂಸ್ಕೃತಿಯಿಂದ ಸಂಸ್ಕಾರದೆಡೆಗೆ ಯುವ ಜನತೆಯನ್ನು ಕೊಂಡೊಯ್ಯುವಂತಹ ಒಂದು ಕಾರ್ಯಕ್ರಮ ಇದು ನಿಜವಾಗ್ಲೂ ಸಂತೋಷ ಆಗುತ್ತೆ ದಯಮಾಡಿ ತಾವುಗಳೆಲ್ಲ ಭಾಗವಹಿಸಬೇಕು ನಮ್ಮ ರಾಜ್ಯ ಮುಖ್ಯ ಆಯ್ತು ಪಿ ಜಿ ಆರ್ ಸರ್ ಒಂದು ಹಿಸ್ಟ್ರಿನೇ ಅವರು ಕ್ರಿಯೇಟ್ ಮಾಡಿದ್ದಾರೆ ಇದು ಒಂದೇ ಅಲ್ಲ ನಾವು ಅವರ ಒಂದು ಕಾಲಾವಧಿಯಲ್ಲಿ ಅವರ ಒಂದು ರಾಜ್ಯ ಮುಖ್ಯ ಆಯುಕ್ತದ ಒಂದು ಸೇವೆ ಅವಧಿಯಲ್ಲಿ ರಾಜ್ಯ ಜಾಂಬೂರಿ ಎರಡು ಮಾಡಿದ್ದಾರೆ ಇದುವರೆಗೂ ಹಾಗೆ ರಾಷ್ಟ್ರೀಯ ಮಟ್ಟದ ಜಾಂಬೂರಿಯನ್ನು ಮೈಸೂರು ಅಡಕನಹಳ್ಳಿಯಲ್ಲಿ ನಾ ನಾ ಭವಿಷ್ಯ ನಿಟ್ಟಿನಲ್ಲಿ ಮೂವತ್ತೈದು ಸಾವಿರ ಮಕ್ಕಳ ಗ್ಯಾದರಿಂಗ್ ಅನ್ನು ಮಾಡ್ಕೊಟ್ಟಿದ್ದಾರೆ ಅವರು ಒಂದು ದೃಷ್ಟಿ ಇಟ್ಕೋತಾರೆ ಸೃಷ್ಟಿಯನ್ನ ಅದನ್ನ ಮಾಡ್ಕೋತಾರೆ ದೃಷ್ಟಿಯಂತೆ ಸೃಷ್ಟಿ ಅಥವಾ ಸೃಷ್ಟಿಯಂತೆ ದೃಷ್ಟಿನ ಮಾಡುವುದು ಅಷ್ಟೇ ಮುಖ್ಯ ಹಾಗಾಗಿ ಇದು ಕೂಡ ಒಂದ್ ಇದಕ್ಕೊಂದು ಸಾಥ್ ನೀಡುವಂತ ಕಾರ್ಯಕ್ರಮ ವಿಶೇಷವಾಗಿ ಪ್ರಥಮ ಬಾರಿಗೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಸಂಸ್ಕೃತಿ ಅಸಹ್ಯ ಅಂತೀವಿ ಬಟ್ ಸಂಸ್ಕೃತಿ ಇರಬೇಕು ಮನೆಯಿಂದ ಇಡೀ ವಿಶ್ವದ ಮಟ್ಟದಲ್ಲಿ ಹುಟ್ಟಿದ ಶಿಶು ವಿಶ್ವ ಮಾನವನಾಗಬೇಕು ಅಂತ ಕುವೆಂಪು ಸಂದೇಶ ಕೊಡ್ತಾರೆ ಅದಕ್ಕೆ ದಾರಿ ಮಾಡಿಕೊಟ್ಟವರು ನಮ್ಮ ರಾಜ್ಯ ಮುಖ್ಯ ಆಯುಕ್ತರು ಏಕವಾರ ಶ್ರೇಷ್ಠ ಭಾರತ್ ಅಂತ ಹೇಳ್ತಿದ್ವಿ ಆದ್ರೆ ಇಲ್ಲಿ ಏಕವಾರ ಶ್ರೇಷ್ಠ ಭಾರತ್ ಅಷ್ಟೇನೇ ಅಲ್ಲ ವಿಶ್ವ ಮಟ್ಟದ ಒಂದು ಪ್ರತಿಭೆಯನ್ನು ಬೆಳಗಿಸೋದಕ್ಕೆ ಅವಕಾಶ ಕೊಡ್ತಾ ಇದೀರಿ ವೈವಿಧ್ಯಮಯ ಸಾಂಸ್ಕೃತಿಕ ಚಟುವಟಿಕೆ ರಾಜ್ಯ ರಾಷ್ಟ್ರ ಮಟ್ಟದಷ್ಟೇ ಅಲ್ಲದೆ ವಿಶ್ವ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆ ಮೂಡುಬಿದಿರೆಯಲ್ಲಿ ನಡೀತಾ ಇದೆ ಒಂದು ವಾರಗಳ ಕಾಲ ಅವರಿಗಷ್ಟೇ ಅಲ್ಲ ಎಲ್ಲರಿಗೂ ಹಬ್ಬ ಇದು ಈ ಹಬ್ಬದ ವಾತಾವರಣದಲ್ಲಿ ಪಾಲ್ಗೊಳ್ಳೋದಕ್ಕೆ ತಾವು ಕರೆ ಕೊಟ್ಟಿದ್ದೀರಿ ಪಿ ಜಿ ಆರ್ ಸಂಜೆ ಅವರು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಯಾವುದಾದರೂ ಒಂದು ಧ್ಯೇಯ ವಾಕ್ಯವನ್ನು ಸಾರುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆಯಾ ಖಂಡಿತವಾಗಿ ಸಂಸ್ಕೃತಿಯಿಂದ ಯುವಜನತೆ ಏಕತೆ ಇದು ನಮ್ಮ ಜಯವಾಕ್ಯ ವೈವಿಧ್ಯತೆಯಲ್ಲಿ ಏಕತೆ ಕೇಳಿದ್ವಿ ಇಲ್ಲಿ ತಾವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಸಂಸ್ಕೃತಿಯಿಂದ ಯುವಜನತೆ ಏಕತೆಯನ್ನು ಮಾಡ್ತಾ ಇದ್ದೀರಿ ಈ ಒಂದು ಏಕತೆ ಸಾಂಸ್ಕೃತಿಕವಾಗಿ ಆಗ್ಲಿ ಅನ್ನೋದು ಕೂಡ ನಮ್ಮ ಆಶಯ ಈ ಜೇಯ ಪ್ರತಿಯೊಂದು ಮನೆ ಮನೆ ಮನ ಮನೆಗಳಲ್ಲೂ ಕೂತ್ಕೊಳ್ಳಿ ಯಾವ ಯಾವ ರೀತಿಯ ಆಸಕ್ತಿಯನ್ನು ಹೊಂದಿರ್ತಾರೋ ಆ ಎಲ್ಲ ಆಸಕ್ತಿ ಹೊಂದಿರುವಂತವರ ಆಸಕ್ತಿಯನ್ನು ಪೂರೈಸುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದಿರಿ ಧ್ಯಾನದಿಂದ ಜ್ಞಾನ ವಿಜ್ಞಾನ ಎಲ್ಲವನ್ನೂ ಕೂಡ ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಪಡ್ಕೊಳ್ಳಿ ಅನ್ನುವ ಒಂದು ಆಶಯದೊಂದಿಗೆ ಪಿ ಜಿ ಆರ್ ಅವರೇ ಕೊನೆಯದಾಗಿ ನಮ್ಮ ಕೇಳುವರಿಗೆ ತಾವೇ ನೀಡ್ತೀರಿ ಮೂಡುಬಿದಿರೆ ಜಯನ ಕಾಶಿ ನಮ್ಮ ಸ್ಕೌಟ್ ಗೈಡ್ಸ್ ಎಲ್ಲ ಧರ್ಮಗಳನ್ನು ಸಹಿತ ಗೌರವಿಸ್ತದೆ ಆದರೆ ನಾವೆಲ್ಲ ಭಾರತೀಯರು ನಮ್ಮ ಭಾರತೀಯರಿಗೆ ಒಂದು ಧರ್ಮ ಇದೆ ಆ ಧರ್ಮ ಮಾನವೀಯತೆಯ ಧರ್ಮ ಅದರ ಅಡಿನಲ್ಲಿ ನಾವೆಲ್ಲರೂ ಕೆಲಸ ಮಾಡತಕ್ಕಂಥವರು ಈ ಒಂದು ಧರ್ಮದ ಸಂದೇಶವನ್ನು ಭಾರತೀಯ ಸಂಸ್ಕೃತಿಯ ಸಂದೇಶವನ್ನು ಎಲ್ಲರೂ ಸಹಿತ ತೆಗೆದುಕೊಂಡು ರಾಯಭಾರಿಗಳಾಗಿ ಹೋಗಬೇಕು ರಾಜ್ಯದ ರಾಷ್ಟ್ರದ ಎಲ್ಲ ಕಡೆಗಳಲ್ಲೂ ಇಂಥ ಒಳ್ಳೆಯ ಪ್ರಜೆಗಳನ್ನು ಮಾಡಲಿಕ್ಕೆ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಅವರ ನಡವಳಿಕೆಗಳ ಮೂಲಕವಾಗಿ ಬೇರೆಯವರಿಗೆ ಆದರ್ಶವಾಗಿರಬೇಕು ಇದರಲ್ಲಿ ಭಾಗವಹಿಸ್ತಕ್ಕಂಥ ಶಿಕ್ಷಕರುಗಳು ಇಲ್ಲಿಂದ ಹೋದ ಮೇಲೆ ಅವರು ಮಾದರಿಯಾಗಿರಬೇಕು ವಿಶೇಷವಾಗಿ ಕರ್ನಾಟಕದ ಹೆಮ್ಮೆಯನ್ನು ನಮ್ಮ ನಡವಳಿಕೆಗಳ ಮೂಲಕ ಎತ್ತಿ ತೋರಿಸಬೇಕು ಪ್ರಪಂಚದ ವಿವಿಧ ಭಾಗಗಳಿಂದ ಬರತಕ್ಕಂಥ ಜನಗಳಿಗೂ ಸಹಿತ ನಾವು ಈ ರೀತಿ ಇದ್ದೇವೆ ನಾವು ಭಾರತೀಯರು ಒಂದು ಭಾರತ ಶ್ರೇಷ್ಠವಾದ ದೇಶ ಅನ್ನೋದನ್ನು ಹೇಳೋದ್ರ ಜೊತೆಗೆ ನಮ್ಮ ಎಪ್ಪತ್ತೈದು ವರ್ಷಗಳ ಸದೃಢ ಪ್ರಜಾಪ್ರಭುತ್ವದ ಸ್ವತಂತ್ರ ಭಾರತ ಏನಿದೆ ಈ ಭಾರತದ ಹಿರಿಮೆಯನ್ನು ನಾವು ಅವರಿಗೆ ಸಾರೋಣ ನಾವೆಲ್ರಿಗೂ ಸಹಿತ ಬಹಳ ಪ್ರೀತಿಯಿಂದ ನಾನು ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಮತ್ತು ನಮ್ಮ ರಾಜ್ಯ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಎಲ್ಲರಲ್ಲೂ ಸಹಿತ ನಾವು ಕೈ ಮುಗಿದು ಬನ್ನಿ ಅಂತ ಹೇಳಿ ಆಧಾರದ ಆಮಂತ್ರಣವನ್ನು ಕೊಡೋದ್ರ ಜೊತೆಗೆ ನಾವೆಲ್ಲರೂ ಕೂಡೋಣ ಅಂತ ಹೇಳಿ ನಾನು ಕೊನೆಯದಾಗಿ ಮನವಿ ಮಾಡ್ತೇನೆ ಕೈಮುಗುದು ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ನಮ್ಮ ಮೂಡಬಿದಿರೆಯಲ್ಲಿ ನಡೀತಾ ಇದೆ ಆಳ್ವಾ ಶಿಕ್ಷಣ ಸಂಸ್ಥೆಯ ಪ್ರಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆ ಇಡೀ ಮೂಡುಬಿದಿರೆ ಜೈನ ಕಾಶಿ ಒಂದು ಅರ್ಥದಲ್ಲಾದರೆ ವಿಶ್ವವಿಖ್ಯಾತಿಯನ್ನು ಪಡೆಯುವುದಕ್ಕೆ ಮಾರ್ಗವನ್ನು ಹಾಕೋತಾ ಇದೆ ಇದಕ್ಕೆ ನಮ್ಮ ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಸಹಕಾರವನ್ನು ಕೊಡಲಿ ಬಂದು ಅದನ್ನು ಅನುಭವಿಸಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಈ ತಿಂಗಳ ಇಪ್ಪತ್ತೊಂದರಿಂದ ಮೂಡುಬಿದಿರೆಯಲ್ಲಿ ಆರಂಭವಾಗುವ ಸ್ಕೌಟ್ಸ್ನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೋರಿ ಈ ಕುರಿತು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕರ್ನಾಟಕ ಮುಖ್ಯ ಆಯುಕ್ತರಾದ ಪಿಜಿಆರ್ ಸಿಂಧ್ಯಾ ಹಾಗೂ ರಾಜ್ಯ ಸಂಘಟನಾ ಆಯುಕ್ತರು ಸಿ ಮಂಜುಳಾ ಇವರೊಂದಿಗೆ ಸಂವಾದವನ್ನ ಆಲಿಸಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಎಸ್ಆರ್ ಭಟ್ ಇದು ಇಂದಿನ ಬಾಂಧನೆ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ